ಪ್ರತಿನಿತ್ಯದ ಪೂಜೆಯಲ್ಲಿ ಈ ನಿಯಮ ಪಾಲಿಸಿದರೆ ನಿಮಗೆ ಒಳ್ಳೆಯ ಫಲ ದೊರೆಯುತ್ತದೆ. ಪ್ರತಿ ಧರ್ಮದ ಜನರು ಪ್ರತಿದಿನ ತಮ್ಮ ದೇವರನ್ನು ಪೂಜಿಸುತ್ತಾರೆ. ಆದರೆ ಪ್ರತಿನಿತ್ಯದ ಪೂಜೆಗೆ ಒಂದು ಕ್ರಮವಿದೆ. ಅದರಂತೆ ಪೂಜೆ ಮಾಡಿದರೆ ನಿಮಗೆ ಉತ್ತಮ ಫಲ ದೊರೆಯುತ್ತದೆ. ಇಲ್ಲವಾದರೆ ಇದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರ್ತಿಯಾಗುವುದಿಲ್ಲ ಮತ್ತು ಆ ಪೂಜೆ ಅಪೂರ್ಣವೆನಿಸುತ್ತದೆ. ಹಾಗಾಗಿ ಪ್ರತಿನಿತ್ಯದ ಪೂಜೆಯಲ್ಲಿ ಈ ನಿಯಮಗಳನ್ನು ಪಾಲಿಸಿ. ದೇವರ ಪೂಜೆ ಮಾಡುವಾಗ ಮನಸ್ಸು ಶಾಂತ ಮತ್ತು ಸಂತೋಷವಾಗಿರಬೇಕು. ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು. ದೈನಂದಿನ ಪೂಜೆಗೆ ಸರಿಯಾದ ಸಮಯವನ್ನು ನಿಗದಿಪಡಿಸಿ ಪ್ರತಿದಿನ ಅದೇ ಸಮಯದಲ್ಲಿ ಪೂಜೆ ಮಾಡಿ. ಇದರಿಂದ ದೇವರ ಅನುಗ್ರಹ ದೊರೆಯುತ್ತದೆ. ದೇವರಿಗೆ ಪೂಜೆ ಮಾಡುವಾಗ ನಿಮ್ಮ ಮುಖ ಪೂರ್ವ ಅಥವಾ ಉತ್ತರ ಅಥವಾ ಈಶಾನ್ಯ ದಿಕ್ಕಿನ ಕಡೆಗೆ ಇರಬೇಕು. ಹಾಗೆ ಶ್ರೀಗಂಧವನ್ನು ತಾಮ್ರದ ಪಾತ್ರೆಯಲ್ಲಿ ಇಟ್ಟು ಪೂಜೆ ಮಾಡಬೇಡಿ. ದೇವರಿಗೆಂದು ಬೆಳಗುವ ದೀಪದ ಕೆಳಗೆ ಅಕ್ಕಿಯನ್ನು ಇಡಿ. ಪೂಜೆಯ ಬಳಿಕ ನೀವು ಕುಳಿತುಕೊಳ್ಳುವ ಆಸನದ ಕಡೆಗೆ ಎರಡು ಅನಿ ನೀರನ್ನು ಹಾಕಿ ಅದನ್ನು ಹಣೆಗೆ ಹಚ್ಚಿಕೊಂಡು ಎದ್ದೇಳಿ. ಇದರಿಂದ ಇಂದ್ರದೇವನ ಅನುಗ್ರಹ ಸಿಗುತ್ತದೆ ಎಂಬ ನಂಬಿಕೆ. ಪೂಜೆ ಮಾಡುವಾಗ ಬೆಳಗ್ಗೆ ಮತ್ತು ಸಂಜೆ ಆರತಿ ಬೆಳಗಿ.